ಯಾರಿಗೆ ಈಗ ಆ ಆತ್ಮಜ್ಞಾನದ ಫಲ ಏನು ಅಂತ, ನಮಗೆ ಆತ್ಮಜ್ಞಾನಿ ಹೇಗಿರ್ತಾನೆ ಅಂತ ತಪ್ಪು ಕಲ್ಪನೆ ಇದೆ. ಓಕೆ, ಆತ್ಮಜ್ಞಾನಿ ಎಲ್ಲೋ ಒಂದು ಗುಡ್ಡದ ಮೇಲೆ ಕಾಡಿನಲ್ಲಿ ಕಣ್ಣು ಉಜ್ಕೊಂಡು ಕೂತ್ಕೊಂಡಿರ್ತಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ತಪ್ಪು ಕಲ್ಪನೆ ಇದೆ. ಅಥವಾ ಏನೋ ಸನ್ಯಾಸಿ ಏನೋ ಡ್ರೆಸ್ ಹಾಕ್ಕೊಂಡು ಸನ್ಯಾಸ ತಗೊಂಡು ಎಲ್ಲೋ ಹೋಗಿರ್ತಾನೆ ಅಂತ. ಆತ್ಮಜ್ಞಾನಿ ಸಾಮಾನ್ಯರಾಗಿ ಸಾಮಾನ್ಯರಾಗಿರ್ತಾನೆ. ಕೆಲವರು ಜ್ಞಾನಿಗಳು ಲೋಕ ಕಲ್ಯಾಣ ತುಂಬ ಕೆಲಸ ಮಾಡಿಕೊಡ್ತಾರೆ, ಬಟ್ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಆಯಿತಾ, ಜ್ಞಾನಿಗಳು ಹೀಗೇ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಗೃಹಿಣಿಯಾಗಿ ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡ್ತಾ ಇರ್ಬೋದು, ನಾನು ಸೇವೆ ಮಾಡ್ತಾ ಇರ್ಬೋದು, ಅವ್ರಿಗೂ ಶಾಂತಿ ಇರ್ತದೆ, ಅವ್ರ ಸುತ್ತಮುತ್ತ ಶಾಂತಿ ಇರ್ತದೆ. ಅಷ್ಟೇ ಆತ್ಮಜ್ಞಾನಿ. ನಮ್ಮ ಕಲ್ಪನೆ ಅಂದರೆ ಆತ್ಮಜ್ಞಾನಿ ಅಂದರೆ ಏನೋ ಮಾಡ್ತಾನೆ, ಎಲ್ಲೋ ಇದ್ದಾನೆ ಅಂತ ಏನೇನೋ ತಪ್ಪು ಕಲ್ಪನೆಗಳು. ಓಕೆ, ಇದೇನಾಗುತ್ತೆ, ನಮಗೆ ಆ ಪುಸ್ತಕಗಳಾಗಲಿ ಯಾರೋ ಹೇಳೋ ಪ್ರವಚನ ಕೇಳಿ ನಮ್ಗೆ ತಪ್ಪು ಕಲ್ಪನೆ ಬರ್ತದೆ. ನಿಜವಾದ ಆತ್ಮಜ್ಞಾನಿ, ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಶುದ್ಧ ಚೈತನ್ಯ ಅಂತ ಅರಿತುಕೊಂಡು ಶಾಂತನಾಗಿದ್ದಾನೆ. ಇಲ್ಲಿ ಅವನು ಎಲ್ಲಿದ್ದಾನೆ, ಇಲ್ಲಿ ಅಲ್ಲೇ. ಆಯಿತಾ, ಅವಾಗ ಅರ್ಜುನ ಕೇಳ್ತಾನೆ ಸಮಾಧಿಯಲ್ಲಿ ಹೇಗಿರ್ತಾನೆ ಮತ್ತು ಕೆಲಸ ಮಾಡ್ತಾರೆ ಹೇಗಿರ್ತಾನೆ, ಕೆಲಸ ಮಾಡ್ತಾರೆ ಹೇಗೆ ಅಂತ ಹೇಳಿದೆ, ದುಃಖ ಪಡೋದು ಅಂತ. ಸಮಾಧಿ ಅಂತ ಹೇಳ್ಕೊಂಡು ನಮ್ಗೆ ಏನು ಕಲ್ಪನೆ ಬರ್ತದೆ, ಯೋಗಿಗಳು ಸಮಾಧಿಯಲ್ಲಿ ಕೂತ್ಕೊಳ್ತಾರೆ, ಗಂಟೆಗಟ್ಟಲೆ ಕೂತ್ಕೊಳ್ತಾರೆ, ಕೂತ್ಕೊಂಡಿದ್ದು ಹೇಳೋದೇ ಇಲ್ಲ. ಆಯಿತಾ, ಕಡೆಗೆ ಕೆಲವು ಸಲ 3-4 ದಿವಸ ಸಮಾಧಿಯಲ್ಲಿರ್ತಾರೆ. ಈ ಸಮಾಧಿ ಅಂದ್ಕೊಂಡು ನಮ್ಗೆ ಏನೋ ಒಂದು ಕಲ್ಪನೆ ಬಂದುಬಿಟ್ಟಿದೆ ಸಮಾಧಿ ಅಂದರೆ. ಅದು ಇಲ್ಲಿ ಅದು ಸಮಾಧಿ ಬೇರೆ, ಅದು ಯೋಗ ಸಮಾಧಿ. ಯೋಗದಲ್ಲಿ ಒಂದು ಕಲ್ಪನೆ ಇದೆ, ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸು ನೆನಪುಗಳು ಕಾರಣ ಪ್ರಾಬ್ಲಮ್ ಸಮಸ್ಯೆ ಅಂತ ಗೊತ್ತಾಯ್ತು. ಚಿತ್ತ ಆ ನೆನಪಿಂದ ಯೋಚನೆ ಬರ್ತಾವಲ್ಲ, ಅದೇ ಸಮಸ್ಯೆ ಅಂತ ಗೊತ್ತಾಯ್ತು. ಆ ಚಿತ್ತವನ್ನು ನಿಲ್ಲಿಸ್ಬಿಡೋ ಅಂತ, ಅದು ಸಮಸ್ಯೆಗೆ ಪರಿಹಾರ ಅಲ್ಲ. ಅದಕ್ಕೆ ಸವಿಕಲ್ಪ, ನಿರ್ವಿಕಲ್ಪ, ಸವಿತರ್ಕ, ನಿರ್ವಿಚಾರ ತರ್ಕ, ಸವಿಚಾರ, ಸಾನಂದ, ಸಾಸ್ಮಿತ ಅಂತ ಬೇರೆ ಬೇರೆ ಸಮಾಧಿನೂ ಹೇಳಿದರು. ತಪ್ಪಿಲ್ಲ, ಅದರದ್ದು ಉಪಯೋಗನೇ ಇದೆ. ಆದರೆ ಆತ್ಮಜ್ಞಾನ ಅದು ಯಾವುದೂ ಅಲ್ಲ. ಆಯಿತಾ, ಆತ್ಮಜ್ಞಾನ ಅಂದರೆ ಎಚ್ಚರ ಸ್ಥಿತಿಯಾಗಲಿ, ಕನಸಿನ ಸ್ಥಿತಿಯಾಗಲಿ, ಗಾಢ ಸ್ಥಿತಿ ನಿದ್ದೆ ಸ್ಥಿತಿಯಾಗಲಿ, ನಾನು ಯಾರು ಅಂತ ವಿಚಾರ ಮಾಡಿ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನೆನಪಿನಲ್ಲಿರುವ ನನ್ನ ಬಗ್ಗೆ ತಿಳುವಳಿಕೆ ನಾನಲ್ಲ, ಪ್ರಪಂಚದ ಬಗ್ಗೆ ತಿಳುವಳಿಕೆ ಪ್ರಪಂಚ ಅಲ್ಲ ಅಂತ ವಿಚಾರ ಮಾಡಿ ಕ್ಷಣ ಕ್ಷಣಕ್ಕೂ ವಿವೇಕ ಮತ್ತು ವೈರಾಗ್ಯ ಬೆಳೆಸ್ಕೊಳ್ತಾನೆ. ವಿವೇಕ ವೈರಾಗ್ಯವನ್ನು ಬೆಳೆಸ್ಕೊಂಡಾಗ, ಆತ್ಮ ಅನಾತ್ಮ ವಿವೇಕ ಬಂದಾಗ, ಪ್ರಪಂಚದ ವ್ಯವಹಾರದಲ್ಲಿ ಅವನ ಮೇಲೆ ಪರಿಣಾಮ ಬೀರೋದಿಲ್ಲ. ಸೊ ಎಚ್ಚರ ಸ್ಥಿತಿಯಲ್ಲಿ ನೀವು ವಿವೇಕ ವೈರಾಗ್ಯ ಬೆಳೆಸ್ಕೊಂಡ್ರೆ ನಿಧಾನಕ್ಕೆ ಸ್ವಪ್ನ ಸ್ಥಿತಿಯಲ್ಲಿ ಬರ್ತದೆ. ಸ್ವಪ್ನ ಸ್ಥಿತಿಯಲ್ಲಿ ಅದೇ ಬರ್ತದೆ, ಯಾಕಂದರೆ ಸ್ವಪ್ನ ಸ್ಥಿತಿ ಪುನಃ ಅದೇ ನೆನಪುಗಳು. ಸ್ವಪ್ನ ಸ್ಥಿತಿಯಲ್ಲಿ ಏನು ಬರ್ತದೆ, ಗಾಳಿ ನಿಧಿಯಲ್ಲಿ ಅದೇ ಬರ್ತದೆ. ಸೊ ಹೀಗೆ ಎಚ್ಚರದಿಂದ ಕನಸು, ಕನಸಿನಿಂದ ಗಾಳಿ ನಿಧಿಯಲ್ಲಿ ಅದು ಮುಂದುವರಿತದೆ. ವಿವೇಕ ಬೇಕು, ನಾನು ಯಾರು, ಆತ್ಮ ಅನಾತ್ಮ ವಿವೇಕ ಬೇಕು. ಈ ವಿವೇಕವನ್ನು ಬೆಳೆಸ್ತಾ ನಿಧಿಧ್ಯಾಸ ಅಂದರೆ ನಾನು ಆತ್ಮ, ನಾನು ಶುದ್ಧ ಚೈತನ್ಯ ಅನ್ನುವ ಅರಿವಿನಲ್ಲಿ ಬೆಳೀತಾರೆ. ಅವನ ನೆನಪುಗಳು ಏನಾಗುವುದಿಲ್ಲ, ನೆನಪುಗಳು ಇರ್ತವೆ, ನೆನಪುಗಳು ಉಪಯೋಗ ಆಗ್ತವೆ, ಉಪಯೋಗಿಸ್ತಾನಷ್ಟೇ, ಆ ನೆನಪುಗಳು ಅವನನ್ನು ಉಪಯೋಗಿಸೋದಿಲ್ಲ. ಈಗ ರಮಣ ಮಹರ್ಷಿಗಳಿಗೆ ಬಂದು ಭಗವಾನ್ ನಿಮಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿ ರಮಣ ಮಹರ್ಷಿ ಆಯ್ತಪ್ಪ ಅಂತ ಹೇಳ್ತಾರೆ. ಆವಾಗ ಅವರಿಗೆ ಭಗವಾನನ ಅರ್ಥ ಆತ್ಮ ಅಂತ ತಿಳ್ಕೊಳ್ತಾರೆ. ರಮಣ ಮಹರ್ಷಿ ಹೇಳ್ತಾರೆ ನಾನು ಊಟ ಮಾಡ್ತೇನೆ ಅಂತ ಹೇಳ್ತಾರೆ. ಊಟ ಮಾಡ್ತೇನೆ ಅಂತ ಹೇಳಿದಾಗ ಅವ್ರು ದೇಹ ಊಟ ಮಾಡ್ತಾನೆ ಲೆಕ್ಕ ಅವರಿಗೆ. ಅವರು ವ್ಯವಹಾರದಲ್ಲಿ ವ್ಯವಹಾರ ಜನರನ್ನು ಉಪಯೋಗಿಸ್ತಾರೆ, ಆದರೆ ಆತ್ಮಜ್ಞಾನದಲ್ಲಿ ನಿಜವಾದ ನಾನು ಯಾರು ಅಂತ ಅರಿವು ಸದಾಕಾಲ ಇರ್ತದೆ. ಹೇಗೆ ಒಬ್ಬ ಹೆಂಗಸಿಗೆ ಅಡುಗೆ ಮಾಡ್ತಾ ಇರೋ ನನ್ನ ಮಗು ಎಲ್ಲಿದೆ ಅಂತ ಯೋಚನೆ ಎಲ್ಲಿ ಹೋಗೋದಿಲ್ಲೋ, ಅದೇ ರೀತಿ ಆತ್ಮಜ್ಞಾನಿಗೆ ನಾನು ಯಾರು ಅಂತ ಅರಿವು ಎಲ್ಲಿಯೂ ಹೋಗೋದಿಲ್ಲ. ಎಚ್ಚರ ಕನಸು ಗಾಢನಿದ್ದೆಯಲ್ಲಿ ಸದಾ 3 ಸ್ಥಿತಿಯಲ್ಲೂ ಅವನು ಇರ್ತಾನೆ, ಒಂದೇ ರೀತಿಯಾಗಿರ್ತಾನೆ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು, ಸಹಜ ಸಮಾಧಿಯೇ ಮುಕ್ತಿ. ಆಯಿತಾ, ನಿರ್ವಿಕಲ್ಪ ಸವಿಕಲ್ಪ ಸಮಾಧಿಗಳು ಕ್ಷಣಿಕ, ಅದು ಒಂಥರ ನಿದ್ದೆ ಇದ್ದಾಗೆ. ಅದರ ಅರ್ಥ ಬೇಡ ಅಂತಲ್ಲ, ಬೇಕು, ಉಪಯೋಗ ಆಗ್ಬೋದು, ಆದರೆ ಅದೇ ಮುಕ್ತಿ ಅಲ್ಲ. ಮುಕ್ತಿ ಅಂದರೆ ಸಹಜ ಸಮಾಧಿಯೇ ಮುಕ್ತಿ. ಆಯಿತಾ, ಇದು ಜ್ಞಾನಿಯ ಸ್ಥಿತಿ. ಆದರೆ ಇದು ಈ ಬಗ್ಗೆ ಜ್ಞಾನಿಯ ಸಹಜ ಸಮಾಧಿ ಸ್ಥಿತಿಯ ಬಗ್ಗೆ ಯಾರಿಗೆ ಗೊತ್ತಿರಲ್ಲ ಅವರು ಬೇರೆ ಬೇರೆ ಕಲ್ಪನೆ ಇರ್ತಾರೆ. ಆಯಿತಾ, ಕಡೆ ಜ್ಞಾನಿ ಹತ್ರ ಯಾವುದೇ ಪವಾಡಗಳಿಲ್ಲ, ಅವರು ಸಾಮಾನ್ಯವಾಗಿ ಜೀವನ ಮಾಡ್ತಾರೆ. ಸಾಮಾನ್ಯ ಜ್ಞಾನಿ ಯಾರಂತ ಗೊತ್ತಾಗೋದಿಲ್ಲ. ಯಾರು ಆತ್ಮಜ್ಞಾನ ಪಡ್ತಾರೆ ಅವರು ನಾನು ಬ್ರಹ್ಮಸ್ವರೂಪಿ ಅಂತ ಹೇಳ್ತಾರೆ. ನನಗೆ ಬ್ರಹ್ಮ ಗೊತ್ತಿದ್ದಾನೆ, ಭಗವಂತ ಗೊತ್ತಿದ್ದಾನೆ ಅಂತ ಹೇಳೋಕೆ ಆಗೋದಿಲ್ಲ, ಯಾಕಂದರೆ ಆತ್ಮವನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾನೇ ಆತ್ಮ ಅಂತ ತಿಳ್ಕೊಬೇಕು, ಅದೇ ಆತ್ಮಜ್ಞಾನ. ಬ್ರಹ್ಮವಿತ್ ಬ್ರಹ್ಮಯೋ ಭವತಿ, ಯಾರು ಬ್ರಹ್ಮನ ತಿಳ್ಕೊಡ್ತಾ ಅವನು ಬ್ರಹ್ಮನೇ ಆಗಿರ್ತಾನೆ ಅಂತ. ಬ್ರಹ್ಮ ಅಂದರೆ ಅರಿವು, ನಾನು ಅರಿವಿನ ಸ್ವರೂಪ ಅಂತ. ನಿಮ್ಗೆ ಗೊತ್ತಾಗಬೇಕು ನಾನು ಅರಿವಿನ ಸ್ವರೂಪ ಅಂತ. ನೀವು ಇದ್ದೀರೇನಪ್ಪ, ಹೌದು, ಅದು ಇರುವಿಕೆ. ನಿನಗೆ ಅರಿವು ಇದೆಯಾ, ಹೌದು, ಅದು ಅರಿವು. ಇರುವಿಕೆ ಅರಿವು ಅದೇ ನಾನು
ದೇಹನಾನಲ್ಲ ಮನಸ್ಸಿನಾನಲ್ಲ ಬುದ್ಧಿನಾನ ದೇಹನಾನ ಇರುವಿಕೆ ಅರಿವಿಕೆ ಅರಿವಿಯೊಟ್ಟಿಗೆ ದೇಹನಾನು ಮನಸ್ಸಿನಾನ ಬುದ್ಧಿ ಅನ್ನು ಸೇರಿಸಿಕೊಳ್ಳಲು ಅದು ಸೀಮಿತ ಆಗ್ತದೆ. ಇರುವಿಕೆ ಅರಿವೆ ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಂದ್ಕೊಳ್ಳೋ ಅದು ಅಲ್ಲಿ ಅಪರಿಮಿತ ಆಗುತ್ತೆ ಅಷ್ಟೇ. ಆ ಅಪರಿಮಿತ ಅರಿವು ನಾನು ಅಂತ ಅರಿತಾ ಇರ್ತದೆ ಆಯಿತಾ. ಈಗ ನಾನು ಆತ್ಮ ಅಂತ ಹೇಳಿ ಅರಿವಾಯಿತು ಅವನಿಗೆ. ನಾನು ಅರಿವು ಅಂತ ಗೊತ್ತಾಯಿತು, ನಾನು ಶುದ್ಧ ಚೈತನ್ಯ ಅಂತ ಗೊತ್ತಾಯಿತು, ನಾನು ಸಚ್ಚಿದಾನಂದ ರೂಪಿ ಅಂತ ಗೊತ್ತಾಯಿತು ಆಯಿತಾ. ಯಾರಿಗೆ ಬುದ್ಧಿಯ ಪೂರ್ವಕ ಗೊತ್ತಾಯಿತು. ಬುದ್ಧಿ ಕೂಡ ಅದು ಅನಾತ್ಮದ ವಸ್ತು. ಬುದ್ಧಿಯನ್ನು ಬಿಟ್ಟಾಗ ಆತ್ಮಸ್ವರೂಪದಲ್ಲಿ ಅಲ್ಲಿ ನಾನು ಮತ್ತು ಬೇರೆ ಅನ್ನೋದಿಲ್ವೇ ಇಲ್ಲ, ತಿಳಿಯುವ ಮತ್ತು ತಿಳ್ಕೊಳ್ಳೋದು ಇಲ್ವೇ ಇಲ್ಲ, ಅಲ್ಲಿ ಜ್ಞಾನದ ಪ್ರಶ್ನೆಯೇ ಇಲ್ಲ, ಅಜ್ಞಾನದ ಪ್ರಶ್ನೆಯೂ ಇಲ್ಲ. ಅದಕ್ಕೆ ಪ್ರಜ್ಞಾನ ಅಂತ ಹೇಳಿ, ಆ ಪ್ರಜ್ಞಾನ ಸ್ವರೂಪಿ ನಾನು ಆಯಿತಾ. ಅಲ್ಲಿ ತಿಳಿದುಕೊಳ್ಳೋದಕ್ಕೆ ಏನೂ ಇಲ್ಲ, ಕೊಳದೇ ಇರಲಿಕ್ಕೂ ಏನೂ ಇಲ್ಲ, ಅದೇ ಅರಿವು, ಅದೇ ನಾನು. ನಾಲೆಜ್ ಆ್ಯಂಡ್ ಇಗ್ನರೆನ್ಸ್ ಬೋಧ ಮಾಡಿದೆ, ಆ ಅರಿವು ನಾನು ಅಂತ ಹೇಳಿದಾಗ ಅವನು ಮುಕ್ತನಾಗ್ತಾನೆ. ಯಾರು ಮುಕ್ತನಾಗ್ತಾನೆ ಅವನು ಕರ್ಮ ಬಂದಂತೆ ಕಳಿಸ್ಕೊಳ್ತಾನೆ. ಕರ್ಮ ಅಂತ ಹೇಳಿದ್ರೆ ಒಂದು ದೃಷ್ಟಿಯಲ್ಲಿ ಬರೀ ನೆನಪುಗಳೇ ಕರ್ಮ, ನೆನಪುಗಳೇ ಕರ್ಮ. ಓಕೆ, ನಾನು ಅದು ಮಾಡಿದ್ದೆ, ನಾನು ಇದು ಮಾಡಿದ್ದೆ, ಹಿಂದಿನ ಜನ್ಮ ಅದು ಮಾಡಿದ್ದೆ, ಆ ಎಲ್ಲ ಸಂಚಿತ ಕರ್ಮ ಅಂದರೆ ನೆನಪಿನ. ಅದು ನಮ್ಮ ಎಲ್ಲ ಬ್ಯಾಂಕಲ್ಲಿ ಹೋಗ್ಬಿಟ್ರೆ ಲಾಕರ್ ಇರ್ತವೆ, ಆ ಲಾಕಲ್ಲಿ ದುಡ್ಡು ಇರ್ತವೆ, ಕಡೆ ಬೇಕಾದ್ರೆ ಲಾಕರ್ ಅಂತ ಇದ್ರೆ ಅದೇ ಕರ್ಮ ಅಂದರೆ ಆ ಮೆಮರಿ ಅಥವಾ ನೆನಪನ್ನು ಲಾಕರ್ನಲ್ಲಿ ಸೇರಿಕೊಂಡಿರ್ತದೆ ಅಷ್ಟೇ. ಅದಕ್ಕೆ ಯಜಮಾನ ಯಾರು, ನಂದೇ ಲಾಕರ್ ಅಂತ ಹೇಳೋದು ಯಾರು, ಅಹಂಕಾರ, ನಾನೇ ಇದ್ರೆ ಯಜಮಾನ ಅಂತ ಈ ಅಹಂಕಾರ ಬರ್ತಾ ಇರ್ತದೆ. ಈಗ ಜ್ಞಾನ ಅಂದ್ಕೊಳ್ಳಿ ಅಹಂಕಾರ ನಾನು ಅಂತ ಗೊತ್ತಾಯಿತು. ಮನೋಬುದ್ಧಿ ಅಹಂಕಾರ ಚಿತ್ತಾಣಿನ ಅಹಂ, ಅಹಂಕಾರ ನಾನಲ್ಲ. ಆವಾಗ ಹೀಗೆ ಇದು ನೆನಪಿದೆಯಲ್ಲ, ಅದು ಯಾರಿಗೆ ಯಾರ್ದು ಯಾರು ಗೊತ್ತು, ಯಾರಿಗೆ ಸಂಬಂಧಪಟ್ಟದ್ದು ಅದು, ಅದು ನಂದು ಅಂತ ಹೇಳುವುದಿಲ್ಲ. ಬ್ಯಾಂಕಲ್ಲಿ ದುಡ್ಡಿದೆ, ಬಟ್ ಬ್ಯಾಂಕ್ ದುಡ್ಡು ನಂದು ಅಂತ ಹೇಳುವಲ್ಲ, ಅದು ಬ್ಯಾಂಕ್ ಗೌರ್ಮೆಂಟಿಗೆ ಹೋಗುತ್ತೆ ಆಯಿತಾ. ಒಬ್ಬ ಜ್ಞಾನಿಗೆ ಕರ್ಮಗಳಿದ್ದಾವೆ, ಮೂರು ರೀತಿಯ ಕರ್ಮಗಳು, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ. ಆ ಮೂರು ರೀತಿಯ ಕರ್ಮಗಳಲ್ಲಿ ಸಂಚಿತ ಅಂದರೆ ಹಲವಾರು ಜನ್ಮಗಳು ಸೇರಿದ ಕರ್ಮ ತುಂಬ ದೊಡ್ಡದು, ಭಾಳ ದೊಡ್ಡದು, ತುಂಬ ಜನ್ಮಗಳನ್ನು ಮಾಡಿದ ಕರ್ಮ, ಅನಂತ ಸಮುದ್ರದ ಹಾಗೆ. ಪ್ರಾರಬ್ಧ ಅಂದರೆ ಈ ಜನ್ಮದಲ್ಲಿ ಸ್ವಲ್ಪ ತಗೊಂಡ್ಬಂದ್ವಿ ಈ ಶರೀರಕ್ಕೆ, ಒಳ್ಳೇದು ಕೆಟ್ಟದು. ಆಗಾಮಿ ಅಂದರೆ ಈಗೇನು ಮಾಡ್ತಾ ಇದ್ರೆ ಮುಂದೆ ಬರ್ತದೆ. ಜ್ಞಾನಿಯ ಸಂಚಿತ ಕರ್ಮಗಳು ಸುಟ್ಟು ಹೋಗ್ಬಿಡ್ತವೆ ಯಾರ ಜ್ಞಾನಿಯ ದೃಷ್ಟಿಯಿಂದ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳಿ ಜ್ಞಾನಿಯ ದೃಷ್ಟಿಯಿಂದ ಆಯಿತಾ. ಯಾಕಂದ್ರೆ ಅವನಿಗೆ ಅರಿವೇ ಆಯಿತು, ನಾನು ಕರ್ಮ ಮಾಡೋದಲ್ಲ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಅಹಂಕಾರ ನಾನಲ್ಲ, ಕರ್ಮ ಮಾಡೋದು ನಾನಲ್ಲ, ಮುಗೀತು, ಸ್ವಲ್ಪ ಆಯಿತು. ಅವನ ಪ್ರಾರಬ್ಧ ಕರ್ಮ ಮುಂದುವರಿತದೆ, ಯಾಕಂದರೆ ಶರೀರ ಪ್ರಾರಬ್ಧ ಕರ್ಮದಿಂದ ಬಂದುಬಿಟ್ಟಿದೆ. ಶರೀರ ಹುಟ್ಟುವಾಗ ಪ್ರಾರಬ್ಧ ಕರ್ಮದಿಂದ ಬಂದು, ಒಂದು ಕಾರ್ ಹೋಗ್ತಾ ಇರುವಾಗ ಬ್ರೇಕ್ ಹಾಕ್ಬಿಟ್ಟು ತಕ್ಷಣ ನಿಲ್ಲಲ್ಲ, ಸ್ವಲ್ಪ ಟೈಮ್ ತೊಗೊಳ್ತದೆ ನಿಲ್ಲಕ್ಕೆ. ಅದೇ ರೀತಿ ಶರೀರ ಮುಂದುವರಿತದೆ, ಯಾಕಂದರೆ ಆ ಜ್ಞಾನಿಯ ಶರೀರದ ಮೂಲಕ ಸ್ವಲ್ಪ ಲೋಕ ಕಲ್ಯಾಣ ಕೆಲಸ ಆಗಬೇಕು, ಬೇರೆ ಪಾಠ ಹೇಳೋದಾಗಲಿ, ಪತಿಯ ಸಮಾಜ ಸೇವೆ ಏನೋ ಆಗಬೇಕಾಗತ್ತೆ, ಅದಕ್ಕೆ ಶರೀರ ಉಳಿಸ್ಕೊಳ್ತದೆ ಪ್ರಕೃತಿ. ಆಗಾಮಿ ಅಂದರೆ ಈಗೇನು ಕರ್ಮ ಮಾಡ್ತೇನೆ ಅದು ಮುಂದೆ ಬರ್ತದೆ. ನಾನೀಗ ಆಗಾಮಿ ಕರ್ಮದ ಕಲ್ಪನೆ ಇಲ್ಲ, ಯಾಕಂದ್ರೆ ನಾನು ಮಾಡೋದ್ರ ಕಲ್ಪನೆ ಇಲ್ಲ. ಅವನು ಏನೇನು ಕರ್ಮ ಆಗ್ತದೆ ಅವನು ಶರೀರದಲ್ಲಿ ಪ್ರಾರಬ್ಧ ಕರ್ಮದಿಂದ ಆಗ್ತದೆ, ಅದು ಬಿಟ್ಟು ನಾನೇ ಮಾಡೋದು ಅಂತ ಏನಿಲ್ಲ, ನನಗೆ ಬೇಕು ಅಂತ ಏನಿಲ್ಲ. ಸೊ ಹಾಗಾಗ್ಬಿಟ್ಟು ಆಗಾಮಿ ಕರ್ಮಗಳಿಲ್ಲ. ಸೊ ಹಾಗಾಗ್ಬಿಟ್ಟು ಜ್ಞಾನಿಯ ಮೂರೂ ಕರ್ಮಗಳು ಸುಟ್ಟು ಹೋಗ್ತವೆ, ಯಾವುದು, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಸುಟ್ಟು ಹೋಗ್ತಾನೆ, ಅವನ ದೃಷ್ಟಿಯಿಂದ ಸುಟ್ಟು ಹೋಗ್ತವೆ. ಹಾಗಿದ್ರೆ ಜ್ಞಾನಿ ಕರ್ಮ ಮಾಡ್ತಾನೋ? ಜ್ಞಾನಿ ಕರ್ಮ ಮಾಡೋದಿಲ್ಲ, ಯಾಕಂದ್ರೆ ಅವನ ಜ್ಞಾನಿ ದೃಷ್ಟಿಯಲ್ಲಿ ನಾನು ಕರ್ಮ, ನಾನು ಕರ್ತ, ನಾನು ಕರ್ಮ ಮಾಡೋದು ಈ ಪ್ರಶ್ನೆಯೇ ಇಲ್ಲ. ಅಜ್ಞಾನಿಗಳಿಗೆ ಅವನು ಕಾಣ್ತದೆ ಅವನು ಕರ್ಮ ಮಾಡ್ತಾ ಇದ್ದ ಹಾಗೆ. ಯಾಕೆ? ಯಾಕಂದ್ರೆ ಅಜ್ಞಾನಿಗಳಿಗೆ ಜ್ಞಾನ ಬಂದಿಲ್ಲ. ಅಜ್ಞಾನಿಗಳು ಜ್ಞಾನಿ ಮಾಡ್ತಾರೆ, ಶರೀರ ಮಾಡ್ತಿರೋ ಕರ್ಮಗಳು ನೋಡಿ ಜ್ಞಾನಿನೇ ಮಾಡ್ತಾನೆ ತಿಳ್ಕೊಳ್ತಾರೆ. ಜ್ಞಾನಿಗೆ ನಾನು ಮಾಡುವನೊಂದು ಅಭಿಮಾನವೇ ಇಲ್ಲ. ಅದು ಹೇಗಂದರೆ ಅಕ್ಬರ್ ಬೀರ್ಬಲ್ ಅಕ್ಬರ್ ಇದು ನಾನಿಗೆ ಕರ್ಮಫಲ ಇಲ್ಲ ಯಾಕೆ ಅಂತ. ಆಗ ಬೀರ್ಬಲ್ ಹೇಳಿದಂತೆ, ನಿಮ್ಗೆ ಯಾರು ಒಂದು ಒದ್ದು ಬಿಡ್ರಿ ನಿಮ್ಮ ಎದೆಗೆ, ನೀವು ಏನು ಮಾಡ್ತೀರ ಅಂತ. ಅವ್ನು ಕಾಲು ಕತ್ತರಿಸಿ ಆಗ್ಬಿಡುತ್ತೆ ಅಂತ ಹೇಳಿದರು. ಅಲ್ಲ, ಒದ್ದು ಬಿಡೋದು ನಿಮ್ಮ ಮಗು ಮಾಡಿದರೆ, ನಿಮ್ಮ ಮೊಮ್ಮಕ್ಕಳು ಮಾಡಿಬಿಟ್ರೆ ಆ ಕಾಲಿಗೆ ಬಂಗಾರದ ಒಡವೆ ಹಾಕ್ತೀನಿ ಅಂತ. ಯಾಕಂದರೆ ಮಗುವಿಗೆ ನಾನು ಮಾಡುವನೊಂದು ಭಾವನೆ ಇಲ್ಲ, ಕರ್ತೃತ್ವ ಇಲ್ಲ. ಅದೇ ಜ್ಞಾನಿಗೆ ಕರ್ತೃತ್ವ ಇಲ್ಲ, ಎಲ್ಲಿ ಕರ್ತೃತ್ವ ಇಲ್ಲ, ಕರ್ಮ ಇಲ್ಲ.
ಆಯಿತಾ. ಸೊ ಹಾಗಾಗ್ಬಿಟ್ಟು ಜ್ಞಾನಿಯ ಕರ್ಮ ನೈಷ್ಕರ್ಮ್ಯ, ಅಲ್ಲಿ ಕರ್ಮಬಂಧನ ಇಲ್ಲ. ಸೊ ಎಲ್ಲ ಕರ್ಮಬಂಧನದಿಂದ ಜ್ಞಾನಿ ಕಳ್ಸ್ಕೊಳ್ತಾನೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ, ಈ ಕರ್ಮಬಂಧನ ಕಳ್ಸ್ಕೊಂಡಾಗ ಈ ಕರ್ಮಗಳಿಗೇನಾಗತ್ತೆ ಅಂತ ಪ್ರಶ್ನೆ. ಆ ಈಶ್ವರ ಭಗವಂತ ಎಲ್ಲ ಕರ್ಮಗಳಿಗೆ ನಿಯಮ ಅದಕ್ಕೆ ನಿಯಮ ಮಾಡೋದು. ಸೊ ಜ್ಞಾನಿಗಳ ಕರ್ಮ ಏನಾಗುತ್ತೆ, ಸಂಚಿತ ಕರ್ಮ, ಅನಂತ ಕರ್ಮ ಇರ್ತದೆ. ಅದು ಒಳ್ಳೆ ಕರ್ಮ ಇರ್ತದೆ, ಕೆಟ್ಟ ಕರ್ಮ ಇರ್ತದೆ. ಕೆಟ್ಟ ಕರ್ಮ ಜ್ಞಾನಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟವರಿಗೆ ಹೋಗುತ್ತದೆ ಬೇರೆ ಬೇರೆ ಜನ್ಮಗಳಲ್ಲಿ. ಅವರಿಲ್ಲಲ್ಲ, ಅವರಿರ್ತಾರೆ, ಅವರೆಲ್ಲ ಹುಟ್ಟಿರ್ತಾರೆ, ಎಲ್ಲ ಬದುಕಿರ್ತಾರೆ, ಯಾವುದೋ ಜನ್ಮದಲ್ಲಿ ಇರ್ತಾರೆ, ಎಲ್ಲ ಇರ್ತಾರೆ. ಆದರೆ ಈಶ್ವರನಿಗೆ ಗೊತ್ತು ಅವ್ರು ಎಲ್ಲಿದ್ದಾರೆ ಅಂತ, ಅವರಿಗೂ ಕರೆಕ್ಟಾಗಿ ಮುಟ್ತದೆ. ಜ್ಞಾನಿಗಳ ಒಳ್ಳೆ ಕರ್ಮ, ಅವರಿಗೆ ಜ್ಞಾನ ಬರಲಿಕ್ಕೆ ಸಹಾಯ ಮಾಡಿದವರು, ಜ್ಞಾನ ಬರಲಿಕ್ಕೆ ಮಾರ್ಗದರ್ಶನ ಮಾಡಿದವರು, ಅವ್ರ ಕುಟುಂಬದವರು, ಅವ್ರಿಗೆ ಹೋಗ್ತದೆ. ಒಬ್ಬ ಜ್ಞಾನಿಯ ಕುಟುಂಬದಲ್ಲಿ ಇದ್ದವರಿಗೆ ಎಲ್ಲರೂ ಜ್ಞಾನಿಗಳಾಗ್ತಾರೆ ಅಂತ ಹೇಳ್ತಾರೆ. ಈ ಜ್ಞಾನಿಗಳ ಕುಟುಂಬ ಅಂತ ಹೇಳಿದರೆ ನಿಜವಾಗಿ ನೋಡಿದ್ರೆ ಒಬ್ಬ ಗುರುವಿನ ಕುಟುಂಬ, ಅದು ಗುರುಕುಲ. ಸೊ ಜ್ಞಾನಿಗಳ ಮಾತ್ರ ಜ್ಞಾನವನ್ನು ಯಾರು ಪಡೆದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೋ ಅವ್ರು ಜ್ಞಾನಿಗಳ ಕುಟುಂಬ, ಬೇರೆಯವರಲ್ಲ. ಬೇರೆಯವ್ರ ತನ್ನ ಮಕ್ಕಳು ಹೆಂಡತಿ ಇರ್ಬೋದು, ಅವರು ರಕ್ತ ಸಂಬಂಧದಿಂದ, ಅವರಿಗೂ ಸ್ವಲ್ಪ ಪುಣ್ಯ ಹೋಗುತ್ತೆ ಅವ್ರಿಗೆ ಬೇಕಾದಾಗೆ. ಅದು ನಿಜವಾಗಲೂ ಜ್ಞಾನಿಗಳ ಪುಣ್ಯ ಯಾರಿಗೆ ಹೋಗುತ್ತೆ, ಜ್ಞಾನವನ್ನು ಪಡೆದುಕೊಂಡವರು ಅದು ಏಳೇಳು ಜನ್ಮಗಳು ಹೋಗ್ತಾ ಇರ್ತದೆ. ನೋಡಿ, ಈಗ ಶ್ರೀ ಶಂಕರಾಚಾರ್ಯ ಆವಾಗಿನ ಮಾಡಿದ ಪಾಠಗಳು ನಮಗೂ ಈಗಲೂ ಬರ್ತಾ ಇದೆ. ನಮ್ಮ ಕುಟುಂಬದಲ್ಲಿ ಗೌಡಪಾದಾಚಾರ್ಯ ಅಂತ ಇದ್ದಾರೆ, ಶಂಕರಾಚಾರ್ಯ ಗುರುಗಳ ಗುರುಗಳು, ಅವರು ಏನು ಜ್ಞಾನ ಮಾಡ್ತಾರೆ ಈಗ ಸ್ವಲ್ಪ ನಮಗೂ ಬರ್ತದೆ. ಹಾಗೆ ಜ್ಞಾನಿಗಳ ಪುಣ್ಯ ಜ್ಞಾನ ರೂಪದಲ್ಲಿ ಬೇರೆಯವರಿಗೆ ಪ್ರಭಾವ ಆಗುತ್ತದೆ. ಆಯಿತಾ. ಪಾಪ ಅವ್ರಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ ಹೋಗಿ ಕಾಡ್ತದೆ ಅಂತ ಹೇಳ್ತಾರೆ. ಈ ರೀತಿ ಜ್ಞಾನಿಗಳು ಮೂರು ಕರ್ಮ ಬಂಧನದಿಂದ ಮುಕ್ತರಾಗ್ತಾರೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಇಲ್ಲಿವರೆಗೆ ಈ ತತ್ವಬೋಧ ಅನ್ನುವ ಶ್ರೀ ಶಂಕರಾಚಾರ್ಯದ ವಿರಚಿತವಾದ ಗ್ರಂಥ ಮುಕ್ತವಾಯಿತು. ಸತ್ಯ ಶೋಧನೆ, ಸತ್ಯ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಬಗ್ಗೆ ಚಿಂತನೆ ಆಯಿತು. ಈ ಗ್ರಂಥವನ್ನು ಅಧ್ಯಯನ ಮಾಡಿದಂಥ ಎಲ್ಲ ನಿಮಗೆಲ್ಲ ಶ್ರೀ ಆಚಾರ್ಯರು ಭಗವಂತ ಆತ್ಮಜ್ಞಾನ ಪ್ರಾಪ್ತಿಯಾಗುವಂತೆ ಮಾಡಿ ಜೀವನ್ಮುಕ್ತಿಯಾಗಿ ಬದುಕಿದ್ದಾಗಲೇ ಆತ್ಮಾನಂದ, ಬ್ರಹ್ಮಾನಂದವನ್ನು ಅನುಭವಿಸಿ ನಿಮ್ಮ ಜೀವನ ಸಾರ್ಥಕವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಪುಣ್ಯಫಲಗಳು ಜ್ಞಾನರೂಪವಾಗಿ ಜ್ಞಾನದ ಹಕ್ಕಿ ಯಾರು ಕಾಡ್ತಾ ಕಾಯ್ತಾ ಇರ್ತಾರೆ, ಜ್ಞಾನಕ್ಕೋಸ್ಕರ ಯಾರು ಕಾಯ್ತಾ ಇರ್ತಾರೆ ಅವರಿಗೆ ಪಡೆದು ಅವರಿಗೆ ಸಿಕ್ಕಿ ಅವರಿಗೂ ಆನಂದ ಪ್ರಾಪ್ತಿಯಾಗಲಿ, ಎಲ್ಲರೂ ಜೀವನ್ಮುಕ್ತರಾಗಲಿ ಅಂತ ಪ್ರಾರ್ಥಿಸ್ತಾ ಶ್ರೀ ಶಂಕರಾಚಾರ್ಯರು ಮಾಡಿದ ಗ್ರಂಥವನ್ನು ಭಗವತ್ಪಾದರಿಗೆ ಅರ್ಪಣೆ ಮಾಡ್ತಾ ಇವತ್ತಿನ ಅಧ್ಯಯನವನ್ನು ಮುಗಿಸ್ತೀವಿ. ಮುಂದಿನ ವಾರ